ಬಸ್ ಫ್ರೀ ಬಸ್ ಯೋಜನೆ ಜಾರಿಗೆ ಬಂದು ಮೂರು ದಿನ ಆಯ್ತಾ ನಾಲ್ಕು ದಿನ ಆಯ್ತಾ ಹ ಒಂದು ಮೂರು ದಿನ ಆಯಿತು ಅಂತ ಅನಿಸುತ್ತೆ ಸೊ ಮೂರು ದಿನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಅದರಲ್ಲೂ ಕೂಡ ಹೆಣ್ಮಕ್ಳು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ವೀಕ್ಷಕರೇ ಕಂಡಕ್ಟರು ಯಾವ ಲೆವೆಲ್ಗೆ ಅಂದರೆ ಬಸ್ ಅಲ್ಲಿ ಓಡಾಡಕ್ಕೆ ಜಾಗ ಇಲ್ಲದೆ ಸೀಟ್ ಮೇಲಿಂದ ಸೀಟ್ಗೆ ಜಂಪಾರಿ ಜಂಪಾರಿ ಬಸ್ ಪ್ರಯಾಣಿಕರಿಗೆ ಟಿಕೆಟ್ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಇದಕ್ಕೆ ಖುಷಿ ಪಡಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಕಂಡಕ್ಟರ್ ಇನ್ಮೇಲೆ ಜಿಮ್ಮು ಗಿಮ್ಮು ಹೋಗಿ ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಯಾಕೆ ಅಂತಂದ್ರೆ ಅವರು ನಡ್ಕೊಂಡು ಬಸ್ಸಲ್ಲಿ ಹೋಗಿ ಟಿಕೆಟ್ ಕೊಡೋಕ್ಕಾಗಲ್ಲ ಬದಲಾಗಿ ಹಾರ್ಕೊಂಡು ಹೋಗ್ಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೆಚ್ ಜುವೆಲ್ಸ್ ಅದಕ್ಕೆ ಸ್ವಲ್ಪ ಹಣ ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ ಮಹಿಳೆಯರಿಗೆ ಬಸ್ ಫ್ರೀ ಆದ್ದರಿಂದ ಮಹಿಳೆಯರು ಗುಂಪು ಗುಂಪಾಗಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಪ್ರವಾಸಿ ತಾಣಗಳು ಮಳೆಗಾಲ ಶುರುವಾಯ್ತಲ್ಲ ಜೋಗ ಜಲಪಾತ ಸೇರಿದಂತೆ ಹಲವಾರು ದಾಂಡೇಲಿ ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಸೊ ದಾಂಡೇಲಿವರೆಗೂ ಬಸ್ ಇದೆ ದಾಂಡೇಲಿಯಿಂದ ನಮ್ಮೂರು ಗಣೇಶ್ ಗುಡಿ ಹೋಗ್ಬೇಕಂದ್ರೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ತಾರೆ ಸೊ ಹೆಣ್ಣು ಮಕ್ಕಳೆಲ್ಲ ನೋಡಿ 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 ಇದೇ ಆ ದೃಶ್ಯ ತೋರಿಸ್ತಾ ಇದ್ದಾರೆ ನನ್ನ ಕಲೀಗ್ಸು ಕಂಡಕ್ಟರ್ ಎಲ್ಲಿ ಕೂತಿದ್ದಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಲ್ಲ ಸೀಟ್ ಮೇಲ ಸೀಟಲ್ಲಿ ಯಾರು ಕೂತಿಲ್ವೇ ಅಯ್ಯೋ ಪಾಪ ಕಾಲಿಡೋಕ್ಕೂ ಜಾಗ ಇಲ್ಲದೆ ಇರುವಷ್ಟು ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲದೆ ಇರುವಷ್ಟು ಬಸ್ಸು ಫುಲ್ಲಾಗಿಬಿಟ್ಟಿದೆ ಪಾಪ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಸೀಟ್ ಮೇಲೆ ಅತ್ತಿ ಕೂತು ಕೊಡ್ತಾ ಇದ್ದಾರೆ ಯಾವ ಲೆವೆಲ್ಗೆ ಬಂದ್ಬಿಡ್ತಪ್ಪ ಹೆಂಗೆ ಹಿಂಗಾದರೆ ಕತೆ ಹಾಂ ಹತ್ತಕ್ಕೆ ಮುಂಚೆ ಕೊಡೋಣ ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ಗಳಲ್ಲಿ ಹತ್ತಾರಪ್ಪ ಸೊ ಎಲ್ಲರಿಗೂ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಡಲಿಲ್ಲ ಅಂದರೆ ಯಾರಾದರೂ ಚೆಕಿಂಗಿಗೆ ಬಂದುಬಿಟ್ರೆ ಪಾಪ ಕಂಡಕ್ಟರ್ಸ್ಗೆ ಫೈನ್ ಬೀಳುತ್ತೆ ಇಂಥ ಸಂದರ್ಭದಲ್ಲಿ ಕಂಡಕ್ಟ್ರ್ ಏನು ಮಾಡಬೇಕು ಕಷ್ಟನೋ ಸುಖನೋ ಏನೇ ಆಗಲಿ ಎತ್ತಲಾಗೆ ಹಾರ್ಕಂಡು ಜಿಗ್ಕಂಡ ನೆಕ್ಕಂಡು ಒಟ್ಟು ಟಿಕೆಟ್ ಕೊಡಬೇಕು ಆ ಒಂದು ದೃಶ್ಯ ನೋಡೋದಕ್ಕೆ ಪಾಪ ಕಂಡಕ್ಟ್ರ್ ಪರಿಸ್ಥಿತಿ ಏನಾಗ್ಬೇಡ ಈ ಲೆವೆಲ್ಗೆ ಬಂದುಬಿಟ್ರಲ್ಲ ಕಂಡಕ್ಟರ್ಗಳು ಹಾಂ ಸೀಟ್ ಮೇಲೆ ಹತ್ತಿ ಕುತ್ಕೊಂಡು ಇವಾಗ ಪಾಪ ಒಂದು ಸೀಟಿಂದ ಒಂದು ಸೀಟ್ಗೆ ಒಂದು ಸೀಟಿಂದ ಒಂದು ಸೀಟ್ಗೆ ಆರಬೇಕು ಓನ್ನಿ ಹ್ಞೂ ಒಬ್ರಿಂದ ಒಬ್ರು ಪಾಸ್ ಮಾಡಿದ್ರೆ ಆಗಲ್ವಾ ಆದರೂ ಕಷ್ಟ ಹೆಣ್ಮಕ್ಕಳಿಗೆ ಫ್ರೀ ಆದರೂ ಟಿಕೆಟ್ ಕೊಡಬೇಕು ಫ್ರೀ ಆದರೂ ಟಿಕೆಟ್ ಕೊಡಲೇಬೇಕು ಕೇಳಬೇಕು ಎಲ್ಲಿಗೆ ಹೋಗ್ತೀರಮ್ಮ ಅಂತ ಉದಾಹರಣೆಗೆ ಮೆಜೆಸ್ಟಿಕ್ಕಿಂದ ಹತ್ತಿದ್ರು ಅಂತ ಇಟ್ಕೊಳ್ಳಿ ಸರ್ ಚಾಮರಾಜಪೇಟೆ ಚಾಮರಾಜಪೇಟೆ ಅಂತ ನಮೂದಿಸಿ ಅಲ್ಲಿ ಅವ್ರಿಗೊಂದು ಟಿಕೆಟ್ ಕೊಡಬೇಕಾಗುತ್ತೆ ಅಕಸ್ಮಾತ್ ಅವರೇನಾದರೂ ಟಿಕೆಟ್ ಕೊಡಲಿಲ್ಲ ಚೆಕಿಂಗ್ ಬಂದರೆ ಪಬ್ ಬಸ್ ಕಂಡಕ್ಟರ್ಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಫೈನ್ ಹಾಕ್ತಾರೆ ಹೀಗಾಗಿ ಮಹಿಳಾ ಸಂಘಟನೆಗಳು ಸ್ತ್ರೀ ಶಕ್ತಿ ಗುಂಪುಗಳು ಸೇರಿದಂತೆ ಹಲವಾರು ಮಹಿಳೆಯರು ಈ ಒಂದು ಫ್ರೀ ಬಸ್ನ ಪ್ರಯೋಜನ ಮಾಡಿಕೊಳ್ತಾ ಇದ್ದಾರೆ ಸೀಟುಗಳ ಮೇಲೆ ಹತ್ತಿ ಕುಳಿತು ಟಿಕೆಟ್ ವಿತ ವಿತರಿಸ್ತಾ ಇದ್ದಾರೆ ಕಂಡಕ್ಟರ್ ನೀವು ನೋಡ್ತಾ ಇರುವಂತಹ ಈ ದೃಶ್ಯ ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕಂಡುಬಂದಿದೆ ಸೊ ಶಕ್ತಿ ಯೋಜನೆಯ ಒಂದು ದೃಶ್ಯ ಇದು ಹೆಣ್ಮಕ್ಕಳಿಗೆ ಶಕ್ತಿ ತುಂಬೋದ್ರಲ್ಲಿ ಪಾಪ ಗಂಡು ಮಕ್ಕಳು ಹೈರಾಣ ಆಗ್ತಿದ್ದಾರೆ ಸೊ ಕಂಡಕ್ಟರು ಪಾಪ ಒಬ್ಬ ಪುರುಷ ಅತ್ತಿ ಜಿಗದ ಏನೋ ಮಾಡ್ತಿದ್ದಾರೆ ಹೆಣ್ಮಕ್ಕಳಾದರೆ ಏನು ಮಾಡ್ಬೇಕು ಪಾಪ ಲೇಡಿ ಕಂಡಕ್ಟರ್ ಆದರೆ ಏನು ಮಾಡಬೇಕು ಏನು ಕತೆ ಅಂತೀನಿ ಇದು ದೃಶ್ಯ ನೋಡಿದರೆ ಅಯ್ಯೋ ಭಗವಂತ